ಫ್ರೆಂಡ್ಸ್, ವೆಲ್ಕಮ್ ಟು ದ ರಿಪೋರ್ಟರ್. ಗೆಳೆಯರೆ, ಅದು ಜನವರಿ 4 ತಾರೀಕು. ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ದೂರು ದಾಖಲಾಯಿತು. ಗಂಡನ ಕಿರುಕುಳಕ್ಕೆ ಬೇಸತ್ತ ಮಹಿಳೆಯೊಬ್ಬಳು ತನ್ನ ಪತಿ ವಿರುದ್ಧ ದೂರನ್ನು ಕೊಟ್ಟಳು. ಆದರೆ ಪೊಲೀಸರಿಗೆ ಆ ದೂರಲ್ಲಿದ್ದ ಆರೋಪಿಯ ಹೆಸರನ್ನ ನೋಡಿದ ಕೂಡಲೇ ಒಂದು ಆಘಾತ. ಅವನು ಈ ಪೊಲೀಸರಿಗೆ ತೀರಾ ಹೊಸಬ ಏನಾಗಿರಲಿಲ್ಲ, ಅದು ಅವರಿಗೆ ಚಿರಪರಿಚಿತವಾದ ಹೆಸರು. ಅಷ್ಟೇ ಅಲ್ಲ, ಅವನನ್ನು ಮುಟ್ಟಿದ್ರೆ ಏನೆಲ್ಲ ಸಮಸ್ಯೆಗಳಾಗಬಹುದು ಅನ್ನೋದು ಕೂಡ ಪೊಲೀಸರಿಗೆ ಗೊತ್ತಿತ್ತು. ಯಾವನೋ ತಲೆ ಮಾಸದವನು, ಅಮಾಯಕನೋ ಅಥವಾ ತೀರಾ ಸಂಭಾವ್ಯನೋ ಸಿಕ್ಕಿದ್ರೆ ಎತ್ತಾಕೊಂಡು ಬನ್ರಿ, ಅವನಿಗೆ ಕಟ್ರಿ ಲಾಳಾನ, ಹಾಕ್ರಿ ಹಗ್ಗಾನ ಅಂತೆಲ್ಲ ಅಬ್ಬರಿಸುವ ಕಾಕೆಗಳಿಗೆ ಇಲ್ಲಿ ಅವನ ಹೆಸರು ಕೇಳಿನ ಸಣ್ಣಗೆ ತೊಡೆಗಳು ನಡಗೋದಿಕ್ಕೆ ಶುರುವಾಗಿದ್ವು. ಸರಿ ನೋಡೋಣ ಅಂತ ಅವ್ರು ಕಂಪ್ಲೇಂಟ್ ಕಾಪಿನ ಸೀಟಡಿ ಹಾಕೊಂಡು ಕೂತ್ಕೊಂಡ್ರು. ಅಷ್ಟರಲ್ಲಿ ಸಂತ್ರಸ್ತ ಹೆಣ್ಣುಮಗಳು ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ತನ್ನ ಗಂಡನ ಜಾತಕ ಬಿಚ್ಚೋದಿಕ್ಕೆ ಶುರು ಮಾಡಿದ್ಲು. ಅಷ್ಟೇ, ಆ ಪ್ರಕರಣ ಇಡೀ ರಾಜ್ಯದಾದ್ಯಂತ ಕೋಲಾಹಲವನ್ನ ಸೃಷ್ಟಿ ಮಾಡ್ತು. ಆ ಪ್ರಕರಣ ರಾಜ್ಯದ ಮುಖ್ಯಮಂತ್ರಿ, ಗೃಹಮಂತ್ರಿಯಿಂದ ಹಿಡಿದು ಸಚಿವರಾದಿಯಾಗಿ ಎಲ್ಲರಲ್ಲೂ ಸಣ್ಣದೊಂದು ಆತಂಕವನ್ನು ಸೃಷ್ಟಿ ಮಾಡ್ತು. ಯಾಕೆಂದ್ರೆ ಈ ಪ್ರಕರಣದ ಆರೋಪಿ ತನಗೆ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರೂ ಗೊತ್ತು ಅಂತ ಹೇಳಿಕೊಂಡು ಓಡಾಡ್ತಿದ್ದ. ಮುಖ್ಯಮಂತ್ರಿಗಳ ಮಗನನ್ನ ಸ್ವೀಟ್ ಬ್ರದರ್ ಅಂತ ಕರೀತಿದ್ದ, ಸಚಿವರ ಜೊತೆ ಹತ್ತಿರದ ನಂಟನ್ನ ಹೊಂದಿರೋದಾಗಿ ಹೇಳ್ಕೊಳ್ತಾ ಇದ್ದ, ಮುಖ್ಯಮಂತ್ರಿಗಳೇ ತನ್ನನ್ನ ಸರ್ ಅಂತ ಕರೀತಾರೆ ಅಂತ ಹೇಳಿದ್ದ. ಇದರ ಬೆನ್ನಲ್ಲೇ ಈ ಪ್ರಕರಣದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಮಾಡಿದ ಆರೋಪಗಳು ಕೂಡ ಕೋಲಾಹಲವನ್ನು ಸೃಷ್ಟಿ ಮಾಡೋದಕ್ಕೆ ಶುರು ಮಾಡಿತು. ಹೀಗೆ ಮೈಸೂರಿನ ವಿಜಯನಗರ ಪೊಲೀಸ್ ಸ್ಟೇಷನ್ ನಿಂದ ಇಡೀ ಕರ್ನಾಟಕಕ್ಕೆ ಪರಿಚಿತವಾದ ಅವನ ಹೆಸರು ಕೆಎಸ್ ಮಂಜುನಾಥ್, ಆಲಿಯಾಸ್ ಸ್ಯಾಂಟ್ರೋ ರವಿ, ಆಲಿಯಾಸ್ ಪಲ್ಲಂಗ ಸೇವಕ ರವಿ. ಇಲ್ಲಿ ನಾವು ಪೊಲೀಸರ ಅಸಾಮರ್ಥ್ಯ ಹಾಗೂ ಅಸಹಾಯಕತನಗಳಿಗೆ ಕೂಡ ಒಂದು ಥ್ಯಾಂಕ್ಸ್ ಅನ್ನ ಹೇಳಬೇಕು. ಯಾಕೆಂದ್ರೆ ಅವರು ಅವನನ್ನ ಕಂಪ್ಲೇಂಟ್ ಬಂದ ದಿನಾನೇ ಅರೆಸ್ಟ್ ಮಾಡಿ ಒಳಗೆ ತಳ್ಳುಬಿಟ್ಟಿದ್ರೆ ಈ ಮಹಾವಂಚಕನ ಭಯಾನಕ ಭಂಡಾರ ಹೊರಗೆ ಬರ್ತಾ ಇರಲಿಲ್ಲ. ಅವನ ಜೊತೆಗಿನ ಮಂತ್ರಿಗಳು, ಅವರ ಮಕ್ಕಳ ಪಲ್ಲಂಗ ಪುರಾಣಗಳ ಚರಿತ್ರೆಯ ಬಗ್ಗೆ ಜನ ಮಾತಾಡ್ಕೊಳ್ಳೋ ಹಾಗಾಗ್ತಾ ಇರಲಿಲ್ಲ. ಮಂತ್ರಿಯೊಬ್ಬನ ಜೊತೆಗಿನ ಅವನ ವಿಡಿಯೋಗಳು, ಮುಖ್ಯಮಂತ್ರಿಯ ಮಗನ ಜೊತೆಗಿನ ಫೋಟೋಗಳು, ತುಂಬಾ ಸಭ್ಯ ಸಂಭಾವ್ಯನಂತೆ ತೋರಿಸಿಕೊಳ್ಳುವ ಶಿಕ್ಷಣ ಸಚಿವನ ಜೊತೆಗಿನ ಭಾವಚಿತ್ರಗಳು ಇವ್ಯಾವೂ ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಹಾಗೆ ನಮ್ಮ ಕೆಚ್ಚಲಿಲ್ಲದ ಹಸುವಿನಂತಹ ಗೃಹ ಸಚಿವರು ಕಂಗಾಲು ಕಂಗಾಲಾಗಿ ಏನೇನೋ ಮಾತಾಡೋದನ್ನ ನಾವು ಕೇಳಬೇಕಾಗಿ ಬರ್ತಾ ಇರಲಿಲ್ಲ. ಸರ್ಕಾರದ ಸಾರಥ್ಯ ವಹಿಸಿದವರು ಮತ್ತು ಅವರ ದಾರಿ ತಪ್ಪಿದ ಮಕ್ಕಳು ಎಂತೆಂಥವರ ಜೊತೆಗೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದರ ದಿವ್ಯ ದರ್ಶನ ನಮಗೆ ಆಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಮೈಸೂರು ಪೊಲೀಸ್ ಮತ್ತು ಅವರ ಇನ್ಎಫಿಷಿಯನ್ಸಿ. ಇನ್ನು ಈ ಸ್ಯಾಂಟ್ರೋ ರವಿ ಅನ್ನೋನು ಕರ್ನಾಟಕದ ಕ್ರೈಮ್ ಲೋಕಕ್ಕೆ ಹೊಸಬ ಅಲ್ಲ. ಬೈಕ್ ಕಳ್ಳತನಗಳಿಂದ ಆರಂಭ ಮಾಡಿ ಇವತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಐಎಎಸ್ ಐಪಿಎಸ್ ಅಧಿಕಾರಿಗಳ ಜೊತೆಗೆ ಸಂಬಂಧ ಇಟ್ಟುಕೊಳ್ಳುವ ಮಟ್ಟಕ್ಕೆ, ಅಗತ್ಯ ಇರೋರಿಗೆಲ್ಲ ಪಲ್ಲಂಗ ಸೇವೆಯನ್ನ ಮಾಡಿಸೋ ಮಟ್ಟಕ್ಕೆ ಇವನು ಬೆಳೆದು ನಿಂತಿರೋದರ ಹಿಂದೆ ನಮ್ಮ ವ್ಯವಸ್ಥೆ ಹಾಗೂ ಅಧಿಕಾರಶಾಹಿಯ ದೌರ್ಬಲ್ಯಗಳಿವೆ ಅನ್ನೋದು ಸುಳ್ಳಂತೂ ಅಲ್ಲ. ಇಂಥವನ ಹೆಂಡತಿ ಅವನ ಮೇಲೆ ಪೊಲೀಸರಿಗೆ ದೂರು ಕೊಟ್ಟು ಆ ಪೊಲೀಸರು ಅದನ್ನ ಸೀಟಡಿ ಹಾಕೊಂಡು ಕೂತು ಬೆನ್ನಲ್ಲೇ ಅವನು ಡಿವೈಎಸ್ಪಿ ರ್ಯಾಂಕ್ನ ಅಧಿಕಾರಿಯೊಬ್ಬರ ಜೊತೆ ನಡೆಸಿದ್ದ ಎನ್ನಲಾದ ಆಡಿಯೋ ಒಂದು ವೈರಲ್ ಆಯಿತು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮ್ಮ ಸರ್ಕಾರವನ್ನು ಕೆಡವಿದ 13 ಮಂದಿಯ ಜೊತೆಗೆ ಈ ಸ್ಯಾಂಟ್ರೋ ರವಿ ಕೂಡ ಮುಂಬೈಗೆ ಹೋಗಿದ್ದ ಅನ್ನೋ ಆರೋಪ ಮಾಡಿದರು. ಅಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ರು ಅಂದಾಗ ಮತ್ತಾವುದೋ ಬಟ್ಟೆ ಹಾವು ಬಿಡ್ತಾ ಇದ್ದಾರೆ, ಸರ್ಕಾರ ಬೀಳೋದಿಕ್ಕೆ ಇವನು ಕಾರಣ ಅಂತ ಹಳೆ ಪ್ಲೇಟ್ನೇ ಮತ್ತೆ ಹಾಕ್ತಾ ಇದ್ದಾರೆ ಅಂದ್ಕೊಂಡು ಜನ ಕೂಡ ಸುಮ್ಮನಾಗಿ ಹೋಗ್ತಾರೆ ಅಂತ ಬಿಜೆಪಿಗಳು ಕೂಡ ಅಂದ್ಕೊಂಡಿದ್ರು. ಇನ್ನು ಕಾಂಗ್ರೆಸ್ ಈ ಬಗ್ಗೆ ಆರಂಭದಲ್ಲಿ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಬಹುಶಃ ತಮ್ಮ ಪಕ್ಷದಲ್ಲೂ ಇವನು ಪಲ್ಲಂಗಕ್ಕೆ ಆಹುತಿಯಾದವರು ಯಾರಾದರೂ ಇದಾರಾ ಅಂತ ಕಾಂಗ್ರೆಸ್ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇತ್ತೋ ಏನೋ. ಆದರೆ ಈಗ ಕುಮಾರಸ್ವಾಮಿ ಸಿಡಿಸಿದ್ದ ಈ ಸ್ಯಾಂಟ್ರೋ ಬಾಂಬೆ ಕಾಂಗ್ರೆಸ್ನ ಪಾಲಿಗೆ ಕೂಡ ಚುನಾವಣಾ ಅಸ್ತ್ರವಾಗಿ ಬದಲಾಗ್ತಾ ಇದೆ. ಅವತ್ತು ಮಾಜಿ ಮುಖ್ಯಮಂತ್ರಿ ಬಾಂಬೆ ಬಾಯ್ಸ್ ಜೊತೆ ಇವನು ಹೋಗಿದ್ದ ಅನ್ನೋ ಆರೋಪ ಮಾಡಿದಾಗ ಮೊದಲು ರೆಕ್ಕೆ ಕೊಡವಿ ಕುಟ್ಕೋದಿಕ್ಕೆ ಬಂದಿದ್ದು ಹಳ್ಳಿ ಹಕ್ಕಿ. ಸ್ಯಾಂಟ್ರೋ ರವಿ ಅನ್ನೋನು ಯಾರು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ನಮ್ಮ ಜೊತೆ ಅವನು ಬಾಂಬೆಗೆ ಬಂದೇ ಇಲ್ಲ. ಕುಮಾರಸ್ವಾಮಿ ಅವರು ಇಂಥ ಅಹಂಕಾರದ ಮಾತುಗಳನ್ನು ಆಡಬಾರದು. ಅವರ ಈ ನಡವಳಿಕೆಯಿಂದಲೇ ನಾವೆಲ್ಲ ಪಕ್ಷ ಬಿಟ್ಟಿದ್ದು ಅಂತ ಹಳ್ಳಿ ಹಕ್ಕಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತು. ಆ ಬಳಿಕ ಅಬ್ಬರಿಸೋದಕ್ಕೆ ಶುರು ಮಾಡಿದ್ದು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದಿದ್ದ ಕಲಿಯುಗದ ಕೌರವ. ಇದಾದ ನಂತರ ಮೈಸೂರಿನ ಉಸ್ತುವಾರಿ ಸಚಿವರಾದ ಸಹಕಾರಿ ಸಚಿವರು ನಾವು ಸ್ಯಾಂಟ್ರೋ ರವಿ ಜೊತೆ ಯಾವ ಕೋಆಪರೇಷನ್ನು ಇಟ್ಕೊಂಡಿಲ್ಲ, ನಮಗೆ ಅವನು ಯಾರು ಅನ್ನೋದು ಗೊತ್ತೇ ಇಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಹೀಗಾಗಿ ಇದು ರೆಬಲ್ಸ್ ಹಾಗೂ ಕುಮಾರಸ್ವಾಮಿ ಅವರ ನಡುವಿನ ಸಮರವಾಗಿ ಮಾರ್ಪಡ್ತು. ಇಷ್ಟ ಆಗ್ತಿದ್ದ ಹಾಗೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸಣ್ಣದೊಂದು ಟ್ರೇಲರ್ ಅನ್ನು ಬಿಟ್ಟರು ನೋಡಿ, ಕಮಲಪಾಳಯದಲ್ಲಿ ಕಲಮಲ ಶುರುವಾಗಿ ಹೋಯ್ತು.
ಮೊನ್ನೆ ಅಮಿತ್ ಶಾ ಅವರು ಮಂಡ್ಯಕ್ಕೆ ಬಂದು ಜೆಡಿಎಸ್ಗೆ ಕೊಟ್ಟಿದ್ದ ಶಾಕ್ನಿಂದ ಹಿಗ್ಗಿದ್ದ ಬಿಜೆಪಿಗೆ ಈಗ ಕುಮಾರಸ್ವಾಮಿ ಕೊಟ್ಟು ಹೊರತವನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಕುಮಾರಸ್ವಾಮಿ ಬಿಜೆಪಿ ಸಚಿವರ ಮಾನಕ್ಕೆ ಕೈ ಹಾಕ್ತಾ ಇದ್ದಾರೆ. ಯಾವನೋ ಒಬ್ಬ ಸಚಿವ ಭ್ರಷ್ಟ, ಅವನ ಮಗ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾನೆ, ಕುಟುಂಬ ರಾಜಕೀಯ ನಡೆಯುತ್ತೆ, ಪರ್ಸೆಂಟೇಜ್ ತಗೋತಾನೆ ಅನ್ನೋ ಆರೋಪಗಳು ಬಂದ್ರೆ ಏನ್ ನಾವು ಮಾತ್ರ ಮಾಡಿರೋದಾ, ನಿಮ್ಮ ಕಾಲದಲ್ಲಿ ಆಗಿಲ್ವಾ, ನೀವು ತಿಂದಿರ್ಲಿಲ್ವಾ ಅಂತೆಲ್ಲ ಕೇಳಿ ಬಾಯಿ ಮುಚ್ಚಿಸೋದನ್ನ ಕರಗತ ಮಾಡಿಕೊಂಡಿರೋ ಬಿಜೆಪಿಗಳಿಗೆ ತೀರಾ ಮೂಗುಬಟ್ಟು ಸರ್ವರಾಜದಾರನೊಬ್ಬನ ಜೊತೆ ನಿಕಟ ಸಂಪರ್ಕಗಳಿವೆ ಅನ್ನೋ ಆರೋಪವನ್ನ ಹೇಗೆ ಎದುರಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್, ನರ್ಸ್ ಜೊತೆ ಫೋಟೋಗಳು ತೆಗೆಸ್ಕೊಂಡವರು, ಸ್ನೇಹಿತರ ಮನೆಗಳಲ್ಲಿ ಮಲಗಿ ಬಂದವರು, ಸದನದಲ್ಲೇ ಸಿನಿಮಾಗಳನ್ನು ನೋಡಿದವರು, ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲ ಸಂಭಾಷಣೆಗಳನ್ನು ನಡೆಸುವ ಮಾನವಂತರು ಬಿಜೆಪಿಯಲ್ಲಿ ಸಾಕಷ್ಟು ಜನ ಇದಾರಾದರೂ ತೀರಾ ಚುನಾವಣೆಗಳ ಸಂದರ್ಭದಲ್ಲಿ ಮೂಗುಬಟ್ಟು ಸರ್ವರಾಜುದಾರನೊಬ್ಬನ ಜೊತೆ ಮಂತ್ರಿಗಳು ಅವರ ಮಕ್ಕಳು ಕಾಣಿಸ್ಕೊಳ್ಳೋದು ಅನ್ನೋದಿದೆಯಲ್ಲ, ಅದು ಪಕ್ಷದ ಒಂದಷ್ಟು ಇಮೇಜ್ ಅನ್ನ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾರ್ಯಕರ್ತರ ಕೆಲಸಗಳು ನಡೆಯೋದಿಲ್ಲ ಅನ್ನೋ ಆರೋಪ ಹೊಸದೇನಲ್ಲ. ಅವರು ಮೈತುಂಬಾ ಬಾಯಿ ಮಾಡಿಕೊಂಡು ತಿಂತಾರೆ ಅನ್ನೋದನ್ನ ಅವರದ್ದೇ ಪಕ್ಷದ ಕಾರ್ಯಕರ್ತರು ಮಾತಾಡ್ತಾರೆ. ಆದರೆ ಈ ಸರ್ಕಾರದ ಅವಧಿಯಲ್ಲಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ, ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಕ್ಕೆ ಸ್ಯಾಂಟ್ರೋ ರವಿಗಳು ಬೇಕಾಗ್ತಾರೆ. ಅಂಥವನನ್ನ ಸಿಎಂ ಕೂಡ ಸರ್ ಅಂತಲೇ ಮಾತಾಡಿಸೋದು ಅನ್ನೋ ಥರದ ಮಾಹಿತಿಗಳುಳ್ಳ ಟ್ರೈಲರ್ ಒಂದನ್ನು ರಿಲೀಸ್ ಮಾಡಿದ ಕುಮಾರಸ್ವಾಮಿ ಪಿಕ್ಚರ್ ಅಭಿ ಬಾಕಿ ಹೈ ಅನ್ನೋ ಸಂದೇಶವನ್ನು ಕೊಟ್ಟು ಆರಾಮಾಗಿ ತಮ್ಮ ಪಂಚರತ್ನ ಯಾತ್ರೆಗೆ ಹೋಗಿಬಿಟ್ಟಿದ್ದಾರೆ. ಈಗ ಬಾಲ್ಗು ಬಿಜೆಪಿಯ ಅಂಗಳದಲ್ಲಿದೆ. ಮೊನ್ನೆ ಘನವೆತ್ತ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಮೈಸೂರಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ. ಆಗ ಯಾವನೋ ಒಬ್ಬ ಶಾಸಕರು ಮಂತ್ರಿಗಳ ಜೊತೆ ಫೋಟೋ ತೆಗೆಸ್ಕೊಂಡು ಮಾತ್ರಕ್ಕೆ ಎಲ್ಲರೂ ಅವನ ಸಂಪರ್ಕದಲ್ಲಿ ಇರೋದಿಲ್ಲ, ಆ ವ್ಯಕ್ತಿ ವಿರೋಧ ಪಕ್ಷದ ನಾಯಕರ ಜೊತೆಯಲ್ಲಿ ಕೂಡ ಫೋಟೋ ತೆಗೆಸ್ಕೊಂಡಿದ್ದಾನೆ, ಹಿಂಗಾಗಿ ಸ್ಯಾಂಟ್ರೋ ರವಿ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಹೇಳಿದ್ದೀನಿ. ಹಂಗೆ ಕಳೆದ 20 ವರ್ಷಗಳಿಂದ ಅವನು ಯಾರ್ಯಾರ ಸಂಪರ್ಕದಲ್ಲಿದ್ದಾನೆ ಅನ್ನೋದನ್ನು ಪತ್ತೆ ಮಾಡ್ತೀವಿ ಅಂತ ತಮ್ಮ ಹಳೆಯ ಸ್ಟೈಲಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ಗೆ ಟಾಂಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸಿಎಂ ಸಾಹೇಬ್ರು. ಸೇಮ್ ಅದೇ ಸ್ಟೈಲೆ, ನೀವು ಕಾಂಟ್ರಾಕ್ಟರ್ಗಳಿಂದ 40% ತಿಂತೀರಿ ಅನ್ನೋ ಆರೋಪ ಇದೆ ಅಂತ ಕೇಳಿದಾಗ ಹಿಂದಿನ ಸರ್ಕಾರಗಳ ಅವಧಿಲಾದ ಕಾಮಗಾರಿಗಳ ಬಗ್ಗೆನೂ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಬಾಯಿ ತೊಳ್ಕೊಂಡಿದ್ರಲ್ಲ, ಅದೇ ಸ್ಟೈಲಲ್ಲೇ ಈಗ ಕೂಡ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಮಂತ್ರಿಗಳ ಜೊತೆ ಯಾವನೋ ಬಂದು ಫೋಟೋ ತೆಗೆಸ್ಕೊಂಡ ಸೆಲ್ಫಿ ತಕ್ಕಂಡ ಅಂದ ಕೂಡಲೇ ಮಂತ್ರಿ ಜೊತೆ ಅವನಿಗೆ ಸಂಬಂಧ ಇರುತ್ತಾ ಅನ್ನೋ ಪ್ರಶ್ನೆಯನ್ನು ಒಪ್ಪಬೇಕಾದ್ದೆ. ಆದರೆ ಮಂತ್ರಿ ಮಕ್ಕಳ ಜೊತೆ ಅವನಿಗೇನು ಕೆಲಸ ಇರುತ್ತೆ? ಫೋಟೋ ತೆಗೆಸ್ಕೊಳ್ಳೋದಿಕ್ಕೆ ಬರೋರಿಗೆಲ್ಲ ಪೊಲೀಸ್ ಟ್ರಾನ್ಸ್ಫರ್ ಮಾಡಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇನ್ನು ಈ ಸ್ಯಾಂಟ್ರೋ ರವಿ ಅನ್ನೋನು ಯಾವನೋ ತಲೆಮಾಸದವನಲ್ಲ, ಬೆಂಗಳೂರು ಮೈಸೂರುಗಳಲ್ಲಿ ಮೈತುಂಬಾ ಕೇಸುಗಳನ್ನು ಹೊತ್ಕೊಂಡಿರೋವನು, ಪದೇ ಪದೇ ಮಂತ್ರಿಗಳ ಪಕ್ಕದಲ್ಲಿ ಮುಖ್ಯಮಂತ್ರಿಗಳ ಮಗನ ಜೊತೆ ಕಾಣಿಸ್ಕೊಳ್ತಾನೆ, ಕುಮಾರ ಕೃಪಾದಲ್ಲಿ ಕೂತ್ಕೊಂಡು ಡೀಲ್ಗಳನ್ನು ಮಾಡ್ತಾನೆ ಅಂದ್ರೆ ಅದು ಮಂತ್ರಿಗಳು ಅವರ ಹತ್ತಿರದವರ ನೆರವು ನೆರಳಿಲ್ಲದೆ ಆಗೋಗುತ್ತಾ? ಇನ್ನು ನಮ್ಮ ಗೃಹ ಸಚಿವರು ಸ್ಯಾಂಟ್ರೋ ರವಿಯನ್ನ ಬಂಧಿಸೋದಕ್ಕೆ ಹೇಳಿದೀನಿ, ನಾವು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ, ಅಲ್ಲದೆ ಕುಮಾರಸ್ವಾಮಿ ಅವರ ಹತ್ರ ಏನೆಲ್ಲ ಮಾಹಿತಿ ಇದೆಯೋ ಅದೆಲ್ಲವನ್ನ ಸಂಗ್ರಹಿಸೋದಕ್ಕೆ ತಿಳಿಸಿದ್ದೀನಿ ಅಂತ ಹೇಳಿಕೆ ಒಂದನ್ನು ಕೊಟ್ಟಿದ್ದಾರೆ. ಅಲ್ಲ, ಈ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾಹಿತಿ ಅನ್ನೋದು ಹೆಂಗೆಲ್ಲ ಸಿಗುತ್ತೆ? ಅದನ್ನೆಲ್ಲ ಅವರು ಪೊಲೀಸರಿಗೆ ಹೇಳಬೇಕು ಅಂತ ನಮ್ಮ ಗೃಹ ಸಚಿವರು ಅಪ್ಪಣೆ ಕೊಡಿಸಿದ್ದಾರೆ. ಇನ್ನು ಸ್ಯಾಂಟ್ರೋ ರವಿ, ಇವನ ಮೇಲೆ ಕಳೆದ 20 ವರ್ಷಗಳಿಂದ ಸಾಕಷ್ಟು ಪ್ರಕರಣಗಳಿವೆಯಂತೆ. ಮೈಸೂರಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳು ಮಾಂಸದ ದಂಧೆಯ ಕುರಿತಾಗೆ ದಾಖಲಾಗಿದ್ದು, ಒಂದು ಪ್ರಕರಣದಲ್ಲಿ 11 ತಿಂಗಳ ಜೈಲು ಶಿಕ್ಷೆ ಕೂಡ ಈ ಸ್ಯಾಂಟ್ರೋ ರವಿಗೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇವನ ಕ್ರೈಮ್ ರೆಕಾರ್ಡ್ 1995ರಿಂದ ಆರಂಭ ಆಗುತ್ತೆ. ಅವತ್ತಿಗೆ ಇವನೊಬ್ಬ ಸ್ಮಾಲ್ ಟೈಮ್ ಬೈಕು ಹಾಗೂ ಕಾರುಗಳ ಕಳ್ಳತನ ಮಾಡಿಕೊಂಡಿದ್ದ. ಬೆಂಗಳೂರಿನ ಜೆಪಿ ನಗರದಲ್ಲಿ ಇವನ ಮೇಲೆ 2 ಕೇಸುಗಳು ದಾಖಲಾಗಿವೆ. ಅದಾದ ಮೇಲೆ ಇವನು ಕದ್ದ ಕಾರುಗಳ ಮಾರಾಟನ ಬಿಟ್ಟು ಪಲ್ಲಂಗ ಸೇವೆಯ ದಂಧೆಯನ್ನ ಆರಂಭ ಮಾಡಿಕೊಂಡ. 2005ರಲ್ಲಿ ಮೈಸೂರಿನ ಪ್ರಕರಣವೊಂದರಲ್ಲಿ ಇನ್ಸ್ಪೆಕ್ಟರ್ ಯಶವಂತ್ ಇವನ ಅಡ್ಡೆ ಮೇಲೆ ರೈಡ್ ಮಾಡ್ತಾರೆ. ಅಲ್ಲಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ನಡೆದ ಒಂದಷ್ಟು ಲೋಪಗಳನ್ನು ಹಿಡ್ಕೊಂಡು ಇನ್ಸ್ಪೆಕ್ಟರ್ ಮೇಲೆ ಪ್ರಕರಣ ದಾಖಲಿಸಿ ಅವರ ಅಮಾನತ್ತಿಗೆ ಇವನು ಕಾರಣ ಆಗ್ತಾನೆ. ಈ ಘಟನೆಯ ನಂತರ ಪೊಲೀಸರು ಕೂಡ ಇವನಿಗೆ ಹೆದರೋದಕ್ಕೆ ಶುರು ಮಾಡಿದರು. ಹೆಂಗೂ ಸಪ್ಲೈ ದಂಧೆ ಇತ್ತಲ್ಲ, ಅದರ ಮೂಲಕ ಇವನಿಗೆ IAS IPS ಹಾಗೂ ರಾಜಕಾರಣಿಗಳ ಸಂಪರ್ಕ ಬೆಳೀತು. ಅವರಿಗೆ ಬೇಕಾದ ಸೇವೆಗಳನ್ನೆಲ್ಲ ಒದಗಿಸ್ತಾ ಅದನ್ನೇ ಸಮಾಜ ಸೇವೆ ಅಂತ ಹೇಳ್ಕೊಳ್ತಾ ಸರ್ಕಾರದ ಮಟ್ಟದಲ್ಲಿ ಪೊಲೀಸರ ಟ್ರಾನ್ಸ್ಫರ್ ದಂಧೆಗಳನ್ನು ಕೂಡ ಮಾಡಿಸೋದಿಕ್ಕೆ ಈ ಸ್ಯಾಂಟ್ರೋ ರವಿ ಅನ್ನೋನು ನಿಂತುಬಿಟ್ಟ. ಎಲ್ಲಿಗೆ ಬಂತ್ರಿ ಪರಿಸ್ಥಿತಿ? ಮಾಂಸದ ಅಡ್ಡೆಗಳನ್ನ ವೇಶ್ಯಾವಾಟಿಕೆಗಳನ್ನ ನಡೆಸೋ ಜನಾನೇ ಪೊಲೀಸರ ಟ್ರಾನ್ಸ್ಫರ್ ಮಾಡಿಸೋ ಮಟ್ಟಕ್ಕೆ ಬರ್ತಾರೆ ಅಂದ್ರೆ ಇನ್ನವರ ಹೆಗಲ ಮೇಲೆ ಕಾನೂನಿನ ಕೈ ಯಾವತ್ತಿಗಾದ್ರೂ ಬೀಳೋದಿಕ್ಕೆ ಸಾಧ್ಯನಾ? ಇಲ್ಲಿ ಕೂಡ ನಿಮಗೊಂದು ವಿಷಯ ಗೊತ್ತಿರಬೇಕು, ಈ ಪಲ್ಲಂಗ ಸೇವಾ ಧುರೀಣರು ಇರ್ತಾರಲ್ಲ, ಇವರಿಗೆ
ಪಕ್ಷಗಳು, ಜಾತಿಗಳು, ಅಧಿಕಾರದ ಶ್ರೇಣಿಗಳು ಇವ್ಯಾವೂ ಇರೋದಿಲ್ಲ. ಇದೊಂಥರ ಆಲ್ ಪಾರ್ಟಿ ಕಾನ್ಫರೆನ್ಸ್ ಇದ್ದಂಗೆ. ಸದ್ಯಕ್ಕೆ ಬಿಜೆಪಿ ಸರ್ಕಾರ ಇದೆ, ಅಲ್ಲಿನ ಸಚಿವರ ಜೊತೆಗಿನ ವ್ಯವಹಾರಗಳು ಹೊರಬಂದಿವೆ, ಹೀಗಾಗಿ ಬಿಜೆಪಿಯವರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋ ಬಾಂಬೆ ಬಾಯಿಸಿದಾರಲ್ಲ, ಇವ್ರು ಯಾರು? ಇವರೆಲ್ಲ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಗೆ ಬಂದ ಮಾಜಿ ಕಾಂಗ್ರೆಸ್ಸಿಗರೇ. ಇಲ್ಲಿ ಮುಖ್ಯಮಂತ್ರಿ ಸೇರಿದ ಹಾಗೆ ಅಧಿಕಾರದಲ್ಲಿನ ಬಹುತೇಕರು ಮೂಲ ಬಿಜೆಪಿಗಳಲ್ಲ, ಹೊರಗಿಂದ ಬಂದವರಿಗೆ ಅಧಿಕಾರ ಕೊಟ್ಟು ಅವ್ರ ಹೆಸರನ್ನು ಕೂಡ ಕಮಲಕ್ಕೆ ಮೆತ್ತಿಸ್ಕೊಳ್ಳೋ ದುರ್ಗತಿ ಪಾಪ ಈ ರಾಜ್ಯ ಬಿಜೆಪಿಯದ್ದು. ಅದೊಂದು ಕಡೆ ಇರಲಿ. ಇನ್ನು ಈ ಸ್ಯಾಂಟ್ರೋ ರವಿ ನಿವೃತ್ತ ಅಬಕಾರಿ ಡಿವೈಎಸ್ಪಿ ಒಬ್ಬರ ಮಗ ಅಂತ ಹೇಳಲಾಗ್ತಾ ಇದೆ. ಇವನು ತನ್ನ ಸಮಾಜ ಸೇವೆಗೊಂದಷ್ಟು ಕೋಡ್ ನೇಮುಗಳನ್ನು ಕೂಡ ಇಟ್ಟುಕೊಂಡಿದ್ದಾನೆ ಅನ್ನೋ ವರದಿಗಳು ಹೊರಬೀಳ್ತಾ ಇವೆ. ಅವನ ದಂಧೆಗೆ ವಯಸ್ಸಿನ ಆಧಾರದ ಮೇಲೆ ಹೆಣ್ಣು ಮಕ್ಕಳಿಗೆ ಕಾರುಗಳ ಹೆಸರನ್ನ ಕೋಡ್ ನೇಮ್ ಆಗಿಟ್ಟಿದ್ದಾನಂತೆ. ಇಲ್ಲಿ ವಯಸ್ಸಿನ ಆಧಾರದ ಮೇಲೆ ಹೆಣ್ಣು ಮಕ್ಕಳಿಗೆ ಕಾರುಗಳ ಕೋಡ್ ನೇಮ್ ಕೊಡ್ತಾನೆ ಅಂದ್ರೆ ಏನು ಅಸಹ್ಯದ ಬಡ್ಡಿ ಮಗಾರೆ ಇವನು. ಇವನ ಇಂಥ ಸಾಕಷ್ಟು ಅಸಹ್ಯಗಳ ಬಗ್ಗೆ ಮಾಹಿತಿಗಳು ಬರ್ತಾ ಇವೆ, ಆದರೂ ಆ ಗಲೀಜನ್ನೆಲ್ಲ ತಗೊಂಡು ಬಂದು ನಿಮ್ ಮುಂದಿಡೋದಕ್ಕೆ ನನಗೆ ಅಸಹ್ಯ ಆಗ್ತಾ ಇದೆ. ಹೀಗಾಗಿ ನಾನು ಅದರ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಇನ್ನು ಈ ಸ್ಯಾಂಟ್ರೋ ರವಿಯ ಸಂಭಾಷಣೆಗಳು, ಅವನೇ ತೆಕ್ಕೊಂಡು ಫೋಟೋಗಳು, ಹಣದ ಜೊತೆಗಿನ ಫೋಟೋಗಳು, ಮಂತ್ರಿಗಳ ಜೊತೆ ತೆಗೆಸ್ಕೊಂಡು ಫೋಟೋಗಳು, ವಿಡಿಯೋಗಳು ಇವೆಲ್ಲ ಹೊರಗೆ ಬರ್ತಾ ಇರೋದಾದ್ರೂ ಹೇಗೆ? ಇವು ಸಿಕ್ಕಿದ್ದೆಲ್ಲಿ? ಇಲ್ಲಿ ಈ ಸ್ಯಾಂಟ್ರೋ ರವಿ ಒಂದು ಲ್ಯಾಪ್ಟಾಪ್ ಅನ್ನು ಕಳ್ಕೊಂಡಿದ್ದಂತೆ. ಇದರಲ್ಲಿ ತುಂಬಾನೇ ರಹಸ್ಯಗಳಿದ್ವು ಮತ್ತು ಅವು ಹೊರಬರುತ್ತವೆ ಅನ್ನೋ ಕಾರಣಕ್ಕೆ ಅವನು ತುಂಬಾ ಉದ್ವಿಗ್ನಗೊಂಡಿದ್ದ. ಪತ್ನಿಯ ಮೇಲೆ ಅದಕ್ಕಾಗಿನೇ ಹಲ್ಲೆ ನಡೆಸಿದ್ದ ಅನ್ನೋ ಮಾಹಿತಿಯನ್ನು ನೋಡ್ತಾ ಇದ್ರೆ ಬಹುಶಃ ಆ ಕಳೆದು ಹೋದ ಲ್ಯಾಪ್ಟಾಪ್ ಅಲ್ಲಿ ಇದ್ವು ಅಂತ ಹೇಳಲಾಗ್ತಾ ಇರೋ ರಹಸ್ಯಗಳೇ ಈಗ ಟ್ರೈಲರ್ ರೂಪದಲ್ಲಿ ಹೊರಬರ್ತಾ ಇವ್ಯಾ? ಹಾಗಾದ್ರೆ ಇದರಲ್ಲಿ ಇನ್ನೂ ಸಾಕಷ್ಟು ಜನರ ಬಂಡವಾಳ ಅಡಗಿ ಕೂತಿದ್ಯಾ? ಅದರಲ್ಲಿ ಇನ್ನೂ ಯಾವ್ಯಾವ ಮಂತ್ರಿಗಳು, ಅವರ ಮಕ್ಕಳು, ಐಎಎಸ್ ಐಪಿಎಸ್ಗಳು, ಇನ್ಯಾವ ಪೊಲೀಸರ ಚರಿತ್ರೆಗಳು ಅಡಗಿವೆಯೋ ಯಾರಿಗೆ ಗೊತ್ತು? ಇಷ್ಟಕ್ಕೂ ಈ ಕಳೆದು ಹೋದ ಲ್ಯಾಪ್ಟಾಪ್ ಈಗ ಯಾರ ಬಳಿ ಇದೆ? ಆ ಬಗ್ಗೆ ಕೂಡ ಒಂದು ತನಿಖೆ ನಡೀಬೇಕು ಮತ್ತು ಅದರಲ್ಲಿನ ರಹಸ್ಯಗಳು ಕೂಡ ಸಂಪೂರ್ಣವಾಗಿ ಹೊರಬರುವ ಹಾಗಾಗಬೇಕು. ಆದರೆ ಆಗತ್ತಾ? ಸಚಿವರು, ಅಧಿಕಾರಿಗಳು, ಹೀಗೆ ತುಂಬಾ ಪ್ರಭಾವಿಗಳ ರಹಸ್ಯಗಳಿರೋ ಆ ಲ್ಯಾಪ್ಟಾಪ್ ಅಕಸ್ಮಾತ್ ಪೊಲೀಸರಿಗೆ ಸಿಕ್ಕರೂ ಕೂಡ ಅದರಲ್ಲಿರೋ ರಹಸ್ಯಗಳನ್ನ ಅವರು ಬಯಲು ಮಾಡ್ತಾರೆ ಅಂತ ನಾವು ಆಶಿಸೋದು ಕೂಡ ತಪ್ಪಾಗೋದಿಲ್ವೇ? ಇನ್ನು ಈ ಸ್ಯಾಂಟ್ರೋ ರವಿ ಆಡಿಯೋ ಒಂದರಲ್ಲಿ 50 ಲಕ್ಷ 30 ಲಕ್ಷ ಅಂತೆಲ್ಲ ಹೇಳ್ತಿದಾನಲ್ಲ, ಹಾಗೆ ಲಂಚ ಕೊಟ್ಟು ಪೋಸ್ಟಿಂಗ್ ಅನ್ನ ತಗೊಂಡಿರೋ ಪೊಲೀಸರೇನಿದ್ದಾರೆ ಅವರ ವಿರುದ್ಧ ಕೂಡ ಒಂದು ತನಿಖೆ ಮಾಡುವ, ಕ್ರಮ ಕೈಗೊಳ್ಳುವ ಕೆಲಸ ನಡೀಬೇಕು. ಇನ್ನೊಂದು ಆಡಿಯೋದಲ್ಲಿ ತೀರಾ ಎಸಿಪಿ ಮಟ್ಟದ ಅಧಿಕಾರಿಯೊಬ್ಬರನ್ನ ಹೆಸರಿಡಿದು ಏಕವಚನದಲ್ಲಿ ಮಾತಾಡ್ತಾನೆ ಈ ಸ್ಯಾಂಟ್ರೋ ರವಿ. ಹಾಗಾದ್ರೆ ಆ ಅಧಿಕಾರಿಗೂ ಇವನೇ ಪೋಸ್ಟಿಂಗ್ ಕೊಡಿಸಿದ್ನ, ಅಥವಾ ಅವರ ಪಲ್ಲಂಗ ಪುರಾಣಗಳಿಗೆ ಇವನೇನಾದರೂ ನೆರವು ಕೊಟ್ಟಿದ್ನ, ಇನ್ನೇನಾದರೂ ಸಂಬಂಧಗಳು ಇವರಿಬ್ಬರ ನಡುವೆ ಇದ್ವಾ? ಹಾಗಿಲ್ಲ ಅನ್ನೋದಾದ್ರೆ ಆ ಅಧಿಕಾರಿ ಕೂಡ ಇವನ ಬಗ್ಗೆ ಒಂದು ಪ್ರಕರಣವನ್ನು ದಾಖಲಿಸಬೇಕಾಗುತ್ತೆ ಮತ್ತು ಆ ಮೂಲಕ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸ್ಕೋಬೇಕಾಗಿ ಬರುತ್ತೆ. ಇನ್ನು ಇವತ್ತಲ್ಲ ನಾಳೆ ಸ್ಯಾಂಟ್ರೋ ರವಿಯ ಪತ್ನಿ ಕೊಟ್ಟ ದೂರಿನ ಆಧಾರದ ಮೇಲೆ ಅವನ ಬಂಧನ ಆಗಬಹುದು. ಆದರೆ ಅಧಿಕಾರ ದುರ್ಬಳಕೆ, ಅಕ್ರಮ ವರ್ಗಾವಣೆ ಸೇರಿದ ಹಾಗೆ ಈ ಸ್ಯಾಂಟ್ರೋ ರವಿ ಜೊತೆ ಸಂಬಂಧ ಇಟ್ಟುಕೊಂಡಿರುವ ರಾಜಕಾರಣಿಗಳು, ಅಧಿಕಾರಿಗಳಿಗೆ ಶಿಕ್ಷೆ ಆಗೋದು ಹೇಗೆ ಮತ್ತು ಯಾವಾಗ? ಅಂತೂ ಚುನಾವಣೆಯ ಹೊಸ್ತಿಲಲ್ಲಿ ಬಿಜೆಪಿಗೆ ಇದು ಮಾಸ್ಟರ್ ಸ್ಟ್ರೋಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.